ನಮಸ್ಕಾರ. ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಸಿಪಿಎಂ ಪಕ್ಷದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ. ಹಸಿರು ಕೇರಳ ಮಿಷನ್ ಅಭಿಯಾನದ ಅಂಗವಾಗಿ ಪ್ರಾದೇಶಿಕ ಮಟ್ಟದಲ್ಲಿ ಹೊಳೆ ತೋಡು ಕೆರೆಗಳ ನಿರ್ಮಲೀಕರಣ. ಆಸ್ಪತ್ರೆಗಳ ಸಹಿತ ಸಾರ್ವಜನಿಕ ಸಂಸ್ಥೆಗಳ ಪರಿಸರ ಶುಚೀಕರಣ. ಗ್ರಾಮ ಕಚೇರಿಗಳು ಚುರುಕುಗೊಳ್ಳುವಾಗ ಜನರೊಂದಿಗಿನ ಉದ್ಯೋಗಸ್ಥರ ಸಂಬಂಧ ಉತ್ತಮಗೊಳ್ಳುವುದು. ಕೋಡಂಬೇಳೂರು ಪಂಚಾಯತ್ನಲ್ಲಿ ನೂತನ ಗ್ರಾಮಾಧಿಕಾರಿ ಕಚೇರಿ ಕಟ್ಟಡ ಉದ್ಘಾಟಿಸಿ ಸಚಿವ ಇ ಚಂದ್ರಶೇಖರನ್ ಹೇಳಿಕೆ. 1,65,00,000 ವೆಚ್ಚದಲ್ಲಿ ಕಾಮಗಾರಿ ನಡೆಸಿದ ಕಯ್ಯಾರು ಪರಂಬಳ ಜೋಡುಕಲ್ಲು ರಸ್ತೆ ಒಂದೇ ವರ್ಷದಲ್ಲಿ ಸಂಪೂರ್ಣ ಕೊಚ್ಚಿ ಹೋಗಿ ಜನರು ವಾಹನಗಳಿಗೆ ಸಂಚಾರಕ್ಕೆ ತೊಡಕು. ಮಳೆ ಬಂದಲ್ಲಿ ತೋಡಿನಂತಾಗುವ ಈ ರಸ್ತೆಗೆ ಮುಕ್ತಿ ಯಾವಾಗ? ಗೆರಟೆಯಿಂದ ಅಪೂರ್ವ ಆಕರ್ಷಕ ವಸ್ತುಗಳನ್ನು ನಿರ್ಮಿಸುವ ಬಾಲಕ. ನಗರದ ಅಡ್ಕತ್ತಬೈಲು ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಶ್ರೀಜಿತ್. ಸಾಧನೆಗೆ ತಲೆದೂಗಿದ ನಾಗರಿಕರು ಅಧ್ಯಾಪಕರು. ದೈವ ನರ್ತನದಲ್ಲೂ ಎತ್ತಿದ ಕೈ ಈತನದ್ದು. ಮಂಜೇಶ್ವರ ಕುಂಜತ್ತೂರು ದಾರುಲ್ ಸಲಾಂ ಸಲಾಫಿ ಜಮಾ ಮಸೀದಿ ಮದ್ರಸಾ ಸೊಸೈಟಿ ಅಧೀನದಲ್ಲಿ ದಾರುಲ್ ಐಮನ್ ವಿದ್ಯಾ ಕೇಂದ್ರದ ಸಹಕಾರದಲ್ಲಿ ದಾರುಲ್ ಸಲಾಂ ಫ್ರೀ ಸ್ಕೂಲ್ ಆರಂಭ. ವಾರ್ತೆಗಳ ವಿವರ. ಹಸಿರು ಕೇರಳ ಚಳವಳಿಯ ಅಂಗವಾಗಿ ಸಿಪಿಎಂ ಪಕ್ಷದ ವತಿಯಿಂದ ಕಾಸರಗೋಡು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಪ್ರಾದೇಶಿಕ ಮಟ್ಟದಲ್ಲಿ ಶುಚೀಕರಣ ಪ್ರಕ್ರಿಯೆಗಳನ್ನು ನಡೆಸಲಾಯಿತು. ತೋಡು, ಹೊಳೆ, ಕೆರೆಗಳು, ಆಸ್ಪತ್ರೆ, ಪರಿಸರ, ಸಾರ್ವಜನಿಕ ಸ್ಥಳಗಳನ್ನು ಆಯಾ ಪ್ರಾದೇಶಿಕ ಸಮಿತಿಗಳ ನೇತೃತ್ವದಲ್ಲಿ ಸ್ವಚ್ಛಗೊಳಿಸಲಾಯಿತು. ಹಸಿರು ಕೇರಳ ಚಳವಳಿಯ ಅಂಗವಾಗಿ ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಪ್ರಾದೇಶಿಕ ಮಟ್ಟದಲ್ಲಿ ಶುಚೀಕರಣ ನಡೆಸಲಾಯಿತು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ನಡೆದ ಶುಚೀಕರಣ ಪ್ರಕ್ರಿಯೆಗೆ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಸಾಬು ಅಬ್ರಹಂ ಚಾಲನೆ ನೀಡಿದರು. ಅನಿಲ್ ಚೆನ್ನಿಕರ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಮಿತಿ ಸದಸ್ಯರಾದ ಎಂ ಸುಮತಿ, ಕೆ ಎ ಮೊಹಮ್ಮದ್ ಹನೀಫ್, ಮುನ್ಸಿಪಲ್ ಕೌನ್ಸಿಲರ್ ಕೆ ದಿನೇಶನ್, ಕೆ ಭಾಸ್ಕರನ್ ಎಂಬುವರು ಮಾತನಾಡಿದರು. ಎ ದಾಮೋದರನ್ ಸ್ವಾಗತಿಸಿದರು. ನ್ಯೂಸ್ ಡೆಸ್ಕ್, ಕೆಸಿಎನ್. ಗ್ರಾಮ ಕಚೇರಿಗಳು ಚುರುಕುಗೊಳ್ಳುವಾಗ ಜನರೊಂದಿಗೆ ಉದ್ಯೋಗಸ್ಥರ ಸಂಬಂಧ ಗಟ್ಟಿಗೊಳ್ಳುವುದೆಂದು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರ್ನ ಹೇಳಿದ್ದಾರೆ. ಅವರು ಕೋಡಂಬೇಳೂರಿನಲ್ಲಿ ಹೊಸತಾಗಿ ನಿರ್ಮಿಸಿದ ಗ್ರಾಮ ಕಚೇರಿ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ದೂರುಗಳಿಲ್ಲದ ಗ್ರಾಮ ಕಚೇರಿಗಳಿರಬೇಕು. ಈ ರೀತಿ ಕಾರ್ಯಾಚರಿಸಲು ಸಿಬ್ಬಂದಿಗಳಿಗೆ ಸಾಧ್ಯವಾಗಬೇಕು ಎಂದು ರಾಜ್ಯ ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರ್ನ ಹೇಳಿದರು. ಅವರು ಕೋಡಂಬೇಳೂರು ಗ್ರಾಮ ಕಚೇರಿಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ಕೆಟ್ಟ ನಡವಳಿಕೆಯ ಬಗ್ಗೆ ಸಿಬ್ಬಂದಿ ಮೇಲೆ ಬರುವ ದೂರುಗಳು ಸರ್ಕಾರಕ್ಕೆ ದೋಷಕರವಾಗಿ ಪರಿಣಾಮ ಬೀರುತ್ತದೆ. ಅಂತಹ ಕೆಟ್ಟ ಹೆಸರು ತರುವ ಸಿಬ್ಬಂದಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದು. ಸಾಮಾನ್ಯ ಜನರು ಗ್ರಾಮ ಕಚೇರಿಯಲ್ಲಿ ಅಲೆದಾಡುವಂತೆ ಮಾಡಬಾರದು. ಈ ನಿಟ್ಟಿನಲ್ಲಿ ಸಿಬ್ಬಂದಿ ಬಹಳ ಜಾಗರೂಕತೆಯಿಂದ ಕಾರ್ಯಾಚರಿಸಬೇಕು. ಕಚೇರಿಯ ಸೌಕರ್ಯವನ್ನು ಹೆಚ್ಚಿಸುವಲ್ಲಿಯೂ ಸಿಬ್ಬಂದಿ ಪ್ರಯತ್ನಿಸಬೇಕು ಎಂದರು. ಮತ್ತು ಕೆಲ ಆಫೀಸುಗಳಲ್ಲಿ ಸ್ತ್ರೀಗಳು ಉಳ್ಪಡೆ ಜೋಲಿ ಚೆಯ್ಯುನ್ನ ಆಫೀಸಾನು ವಿಲೇಜ್ ಆಫೀಸೆಂಗಿಲು ಒಂದು ಟಾಯ್ಲೆಟ್ ಸೌಕರ್ಯ ಪೋಲೂ ಇಲ್ಲಾತ್ತದಾ. അവിടെ ഇരിക്കുന്ന ഉദ്യോഗസ്ഥന്മാർക്കോ വന്നവർക്കോ ഒരു കുടിവെള്ളം കിട്ടാത്തതാണ് ഒരുപാടെണ്ണം. ഇതൊക്കെയാണ് നമ്മുടെ സംസ്ഥാനത്തുള്ള ഓഫീസുകൾ. ആരെയും കുറ്റം പറഞ്ഞിട്ട് കാര്യമില്ല. കേരളത്തിൽ ഒരുപാട് സർക്കാർ സ്ഥാപനങ്ങളുണ്ട്. അതിൽ ചിലപ്പോൾ ഏറ്റവും താഴെയുള്ള ശ്രേണിയിലെ ഒരാഫീസ് എന്ന നിലക്കാരും അത് വേണ്ടത്ര ഗൗനിക്കാതെ പോയതാവും എന്ന് ഞാൻ കരുതുകയാണ്. ആ പരിശോധന നടത്തിയതിൻ്റെ അടിസ്ഥാനത്തിൽ കുടിവെള്ളമില്ലാത്തടത്ത് കുടിവെള്ളം ഉണ്ടാക്കണമെന്ന് തീരുമാനിച്ചു. ಕೋಡಂಬೇಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿ ಕುಂಜಿಕಣ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಪರಪ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಪಿ ರಾಜನ್, ಜಿಲ್ಲಾ ಪಂಚಾಯತ್ ಸದಸ್ಯ ಇ ಪದ್ಮಾವತಿ, ಕೋಡಂಬೇಳೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಉಷಾ, ಪರಪ ಬ್ಲಾಕ್ ಪಂಚಾಯತ್ ಸದಸ್ಯ ವಿ ದಾಮೋದರನ್, ಟಿ ಬಾಬು, ಸದಸ್ಯರಾದ ಅಂಬಾಡಿ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಎಡಿಎಂ ಎನ್ ದೇವಿದಾಸ್ ಸ್ವಾಗತಿಸಿದರು. ಕಾಂಜಂಗಡ ಆರ್ಟಿಒ ಸಿ ಬಿಜು ವಂದಿಸಿದರು. ಕಯ್ಯಾರು ಪರಂಬಳ ಜೋಡುರಕ್ಕಲ್ಲು ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರಕ್ಕೆ ಜನರು ಮತ್ತು ವಾಹನಗಳು ಹರಸಾಹಸ ಪಡಬೇಕಾದ ಸ್ಥಿತಿ ತಲೆದೋರಿದೆ. 2013ರಲ್ಲಿ ಮಂಜೇಶ್ವರ ಶಾಸಕರ ವಿಶೇಷ ಅನುದಾನದಿಂದ 1,65,00,000 ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯ ಕಾಮಗಾರಿ ನಡೆಸಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯಿಂದಾಗಿ ಮರುವರ್ಷದಲ್ಲೇ ರಸ್ತೆ ಕೊಚ್ಚಿ ಹೋಗಿ ತೋಡಾಗಿ ಪರಿಣಮಿಸಿದೆ. ಕಯ್ಯಾರು ಡಾನ್ ಬೋಸ್ಕೋ ಶಾಲೆ, ಕ್ರಿಸ್ತರಾಜ ದೇವಾಲಯ, ಮಸೀದಿ, ದೇವಸ್ಥಾನಗಳು ಸೇರಿದಂತೆ ಇತರ ಧಾರ್ಮಿಕ ಕೇಂದ್ರಗಳು, ಅಂಗನವಾಡಿ ಹಾಗೂ ಸಾವಿರಾರು ಮನೆಗಳು ಈ ಪ್ರದೇಶದಲ್ಲಿದ್ದು ಜೊತೆಗೆ ಬಾಯಾರು, ಉಪ್ಪಳ, ಬಂದಿಯೋಳು, ಪೆರ್ಮುದೆ ಸಂಪರ್ಕ ರಸ್ತೆ ಕೂಡ ಆಗಿದೆ. ಇದಲ್ಲದೆ ಶಾಲೆಗಳಿದ್ದು ದಿನಂಪ್ರತಿ ಸಾವಿರಾರು ಮಕ್ಕಳ ಆಶ್ರಯವಾಗಿದೆ ಈ ರಸ್ತೆ. ಹೊಂಡಗಳು, ಮಳೆ ಬರುತ್ತಿದ್ದಂತೆ ಹೊಂಡಗಳಲ್ಲಿ ನೀರು ತುಂಬಿಕೊಂಡಿದ್ದು ಯಾವುದು ರಸ್ತೆ ಯಾವುದು ಹೊಂಡ ಎಂಬುದು ತಿಳಿಯದ ಸ್ಥಿತಿ ಕೂಡ ಉಂಟಾಗಿದೆ.
ಶಾಲಾ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಶಾಲೆಗೆ ತಲುಪಬೇಕಾದ ಸ್ಥಿತಿ ಉಂಟಾಗಿದೆ. ಸಾಮಾನ್ಯವಾಗಿ ರಸ್ತೆಗಳು ಹದಗೆಟ್ಟಲ್ಲಿ ತೇಪೆ ಹಚ್ಚಿ ದುರಸ್ತಿಗೊಳಿಸಿ ಸಂಚಾರ ಯೋಗ್ಯಗೊಳಿಸಲಾಗುತ್ತಿದೆ. ಆದರೆ ಕಳೆದ 6 ವರ್ಷದಲ್ಲಿ ಈ ರಸ್ತೆ ಬಗ್ಗೆ ಆಡಳಿತ ಸಮಿತಿ ಅಧಿಕಾರಿಗಳು ಕಣ್ಣೆತ್ತಿ ಕೂಡ ನೋಡಿಲ್ಲ. ವರ್ಷ ಕಳೆದಂತೆ ಹೊಂಡಗಳ ಪ್ರಮಾಣ ಹೆಚ್ಚುತ್ತಲೇ ಇದೆ. ಆದರೆ ಅದನ್ನು ಮುಚ್ಚುವ ಅಥವಾ ದುರಸ್ತಿಗೊಳಿಸುವ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ವಾಹನಗಳು ಮಾತ್ರವಲ್ಲ, ನಡೆದಾಡಲು ಈ ರಸ್ತೆ ಅಯೋಗ್ಯವಾಗಿದೆ. ವಾಹನಗಳ ಬಿಡಿ ಭಾಗಗಳು ಕಳಚುತ್ತಿದ್ದು ಸಂಚಾರವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪೈಬಳಿಕೆ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧೀನತೆಯಲ್ಲಿ ಈ ರಸ್ತೆ ಇದ್ದು, ಈ ಬಾರಿಯ ಮುಂಗಡ ಪತ್ರದಲ್ಲಿ ಪಂಚಾಯತ್ 4 ಲಕ್ಷ ರೂಪಾಯಿ, ಜಿಲ್ಲಾ ಪಂಚಾಯತ್ 10 ಲಕ್ಷ ರೂಪಾಯಿ ತೆಗೆದಿರಿಸಿದ್ದರೂ ಲಾಭ ನಷ್ಟದ ಲೆಕ್ಕ ಹಾಕಿ ಕೈಕಟ್ಟಿ ಕುಳಿತುಕೊಂಡಿದ್ದು, ಇದರಿಂದ ಶಾಲಾ ವಿದ್ಯಾರ್ಥಿಗಳು ಜನಸಾಮಾನ್ಯರು ನರಕಯಾತನೆ ನಡುವೆ ಈ ರಸ್ತೆಯಲ್ಲಿ ತೆರಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ರಸ್ತೆ ಅವ್ಯವಸ್ಥೆಯನ್ನು ಪ್ರತಿಭಟಿಸಿ ನಾಗರಿಕರು ಪ್ರತಿಭಟನೆ ನಡೆಸುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಕಳೆದ 1-2 ವರ್ಷಗಳಲ್ಲಿ ಈ ಮಾರ್ಗಕ್ಕೆ ದಾಮರೀಕರಣ ಮಾಡಿದೆ, ಆದರೆ ಅದು 6 ತಿಂಗಳು ಬಾಳ್ವಿಕೆ ಬರಲಿಲ್ಲ. ಇನ್ನಾದರೂ ಈ ರಸ್ತೆಯನ್ನು ಸಂಚಾರ ಯೋಗ್ಯವನ್ನಾಗಿ ಮಾಡಬೇಕೆಂದು ಊರವರ ಕಳಕಳಿಯ ವಿನಂತಿ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಮುತುವರ್ಜಿ ವಹಿಸದಿದ್ದಲ್ಲಿ ಈ ಊರಿನ ನಾಗರಿಕರನ್ನು ಒಗ್ಗೂಡಿಸಿ ಶಕ್ತವಾದ ಪ್ರತಿಭಟನೆಯನ್ನು ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ರಸ್ತೆಯ ಅವ್ಯವಸ್ಥೆ ಬಗ್ಗೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ದುರಸ್ತಿಗೊಳಿಸಿದಿರುವ ಬಗ್ಗೆ ಗಮನಹರಿಸಿಲ್ಲ. ಇದರಿಂದ ಹೋರಾಟಕ್ಕೆ ಮುಂದಾಗುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, KCN. ಗೆರಟೆಯಿಂದ ಅತ್ಯಾಕರ್ಷಕ ಕರಕುಶಲ ವಸ್ತುಗಳನ್ನು ನಿರ್ಮಿಸುವ ಮೂಲಕ ಕಾಸರಗೋಡು ಅಡಕತಬೈಲು ಶಾಲೆಯ 6ನೇ ತರಗತಿ ವಿದ್ಯಾರ್ಥಿಯಾಗಿರುವ ಶ್ರೀಜಿತ್ ಜನರ ಗಮನ ಸೆಳೆಯುತ್ತಿದ್ದಾನೆ. ಎಳವೆಯಲ್ಲಿಯೇ ದೈವ ಕೋಲಗಳಿಗೆ ಬೇಕಾದ ಪರಿಕರಗಳನ್ನು ನಿರ್ಮಿಸುತ್ತಿದ್ದ ಶ್ರೀಜಿತ್ ಊರವರಿಗೆ ಅಚ್ಚುಮೆಚ್ಚಿನ ಬಾಲಕನಾಗಿದ್ದಾನೆ. ಕಾಸರಗೋಡು ತಾಳಿಪಡ್ಪು ಮೈದಾನದ ಸಮೀಪದ ಶ್ರೀಜಿತ್ತಿನ ಚಿಕ್ಕ ಮನೆಗೆ ತಲುಪುವವರಿಗೆ ಮನೋಹರವಾದ ಹಲವು ಕರಕೌಶಲ ವಸ್ತುಗಳ ಗಮನ ಸೆಳೆಯುತ್ತವೆ. ತನ್ನ ಸ್ವಂತ ಕಲ್ಪನೆಗಳೊಂದಿಗೆ ಗೆರಟೆಯಿಂದ ಶ್ರೀಜಿತ್ ಅತ್ಯಾಕರ್ಷಕ ಕಲಾರೂಪಗಳನ್ನು ನಿರ್ಮಿಸುತ್ತಾರೆ. ಸೈಕಲ್, ಕಲ್ಪವೃಕ್ಷವೆಂದು ಕರೆಯಲ್ಪಡುವ ತೆಂಗು, ಪತಂಗ ಸಹಿತ 100+ ಕರಕುಶಲ ವಸ್ತುಗಳನ್ನು ಗೆರಟೆಯಿಂದ ಶ್ರೀಜಿತ್ ನಿರ್ಮಿಸುತ್ತಾನೆ. ಸಣ್ಣ ಪ್ರಾಯದಲ್ಲೇ ನಾನಾ ದೈವ ಕೋಲಗಳಿಗೆ ಬೇಕಾದ ಪರಿಕರಗಳನ್ನು ನಿರ್ಮಿಸುವುದಲ್ಲದೆ ಆಟಿ ಕಳಂಜ ಮತ್ತಿತರ ದೈವಗಳನ್ನು ಕಟ್ಟಿ ಕುಣಿಯುವ ಈತ ಸ್ಥಳೀಯರಿಗೆ ಅಚ್ಚುಮೆಚ್ಚಿನವನಾಗಿದ್ದಾನೆ. ഞാൻ 5 വയസ്സ് മുതലാണ് തെയ്യം കെട്ട് തുടങ്ങിയത്. പിന്നെ കൊല്ലത്തിൽ 5-6 പ്രാവശ്യം മോന്തിക്കോലം കെട്ടും. കർക്കിട തെയ്യം വരാൻ പോകുന്നുണ്ട്, അതും കെട്ടും. പിന്നെ അതിനുശേഷം ഈ ഇങ്ങനത്തെയുള്ള ടൈമിലെല്ലാം ഞാൻ ചിരട്ട കൊണ്ട് ഇങ്ങനത്തെ സാധനങ്ങൾ ആക്കാനുണ്ട്. ആദ്യം ഞാൻ കണ്ടത് ഫ്ലവറാണ്. ഫ്ലവർ ഒന്ന് മുറിച്ച് ട്രൈ ചെയ്തു. പിന്നെ ട്രൈ ചെയ്യുമ്പോൾ ചെറിയ രൂപം വന്നു. പിന്നെ അതിനുശേഷമാണ് ഇങ്ങനത്തെ കാര്യങ്ങൾ ചെയ്യുന്നത്. കലികയിലും ഉത്തമ സാധകനാകിരുവ ശ്രീജിത്തിക്ക് മുൻപ് ഇഞ്ചിനീയർ ആകേക്കെമ്പ ഹമ്പലവിതെ. ಮಂಜೇಶ್ವರ ಕುಂಜತ್ತೂರು ದಾರುಸಲಾಂ ಸಲಾಫಿ ಜುಮಾ ಮಸೀದಿ ಹಾಗೂ ಮದ್ರಸಾ ಸೊಸೈಟಿ ಅಧೀನದಲ್ಲಿ ದಾರುಲ್ ಐಮನ್ ವಿದ್ಯಾಕೇಂದ್ರ ಸಹಕಾರದೊಂದಿಗೆ ಆರಂಭಿಸಲಾದ ದಾರುಲ್ ಸಲಾಂ ಫ್ರೀ ಸ್ಕೂಲ್ ಸೋಮವಾರ ಬೆಳಗ್ಗೆ ಉದ್ಘಾಟನೆಗೊಂಡಿತು. ಜಾತಿ ಮತ್ತು ಭೇದವಿಲ್ಲದೆ ನಿರ್ಗತಿಕ ಕುಟುಂಬಗಳನ್ನು ಗುರುತಿಸಿಕೊಂಡು ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಳ್ಳುವುದು, ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸಾ ಸಹಾಯ ನೀಡುತ್ತಿರುವುದು, ಕುಡಿಯಲು ನೀರಿಲ್ಲದೆ ಪರದಾಡುತ್ತಿರುವ ಕಾಲನಿಗಳನ್ನು ಗುರುತಿಸಿ ಅಲ್ಲಿ ಬಾವಿ ಅಥವಾ ಕೊಳವೆ ಬಾವಿಗಳನ್ನು ನಿರ್ಮಿಸಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವುದು ಹಾಗೂ ರಂಜಾನ್ ತಿಂಗಳಿನಲ್ಲಿ ಜಕಾತ್ ಫಂಡ್ ಸಂಗ್ರಹಿಸಿ ಬಡಜನತೆಯ ಕಣ್ಣೀರನ್ನೊರೆಸುವ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ದಾರುಸಲಾಂ ಸೊಸೈಟಿ ಈ ಮೊದಲೇ ಮದ್ರಸಾ ವಿದ್ಯಾಭ್ಯಾಸದಲ್ಲಿ ನಿರ್ಗತಿಕ ಕುಟುಂಬಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿ ಇಸ್ಲಾಮಿನ ಅರಿವನ್ನು ಮೂಡಿಸಲು ನಡೆಸಿದ ಪ್ರಯತ್ನ ಸಫಲಗೊಂಡಿರುವ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಯಾಗಿ ಇದೀಗ ಇಸ್ಲಾಂ ವಿದ್ಯಾಭ್ಯಾಸದ ಜೊತೆಯಾಗಿ ಭೌತಿಕ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ದಾರುಸಲಾಂ ಫ್ರೀ ಸ್ಕೂಲ್ ಎಂಬ ಸಂಸ್ಥೆಗೆ ಚಾಲನೆ ನೀಡಿದೆ. ಮಸೀದಿ ಸಭಾಂಗಣದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜೀಜ್ ಆಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ AKM ಅಶ್ರಫರ್ ಅವರು ಫ್ರೀ ಸ್ಕೂಲ್ ಕೊಠಡಿಯನ್ನು ಉದ್ಘಾಟಿಸಿದರು. ലോകം ടെക്നോളജിയിൽ പുരോഗതി പ്രാപിച്ചു. വിദ്യാഭ്യാസ മേഖല നിരവധി ഗവേഷണങ്ങൾക്കൊക്കെ നേത്രപരമായ പങ്കാളിത്തം വഹിച്ച് മാറ്റങ്ങൾ സംഭവിച്ചുവെങ്കിലും പുതിയ കാലത്തും മനുഷ്യത്വമുള്ള നന്മയുള്ള ವಿದ್ಯಾರ್ಥಿಗಳು ಕ್ಯಾಂಪಸ್ ನಿಂದ ಹೊರತು ವರುವುದಿಲ್ಲ ಎನ್ನುವ ಯಾಥಾರ್ಥ್ಯ ಕಾಣದಿರಕ್ಕೆ ಕಡಿಯಿಲ್ಲ. ವೇದಿಕೆಯಲ್ಲಿ ಕಾಸರಗೋಡು ಜಿಲ್ಲಾ ಸಮಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅರ್ಷಾದ್ ವರ್ಕಾಡಿ ಮುಖ್ಯ ಅತಿಥಿಯಾಗಿದ್ದರು. ದಾರುಸಲಾಂ ಸಲಾಫಿ ಮಸೀದಿ ಅಧ್ಯಕ್ಷ
കെ എച്ച് അബൂബേക്കർ, കാര്യദർശി നൌഷാദ് അബൂബേക്കർ, കോശാധികാരി റസാഖ്, മൊയ്തീൻ ഹുസൈൻ, അസ്കർ അഹമ്മദ് മുതലായവർ ഉപസ്ഥിതരിദ്ദരു. മാജി പഞ്ചായത്ത് അധ്യക്ഷ യു എ ഖാദർ കാര്യക്രമ നിരൂപിച്ചു. മഹിളയു പുരുഷരു സേരിദ്ദേ നൂറാറു മന്ദി കാര്യക്രമത്തിൽ പാൽഗൊണ്ടരു. ಕೇರಳ ಪದ್ಮಶಾಲಿಯ ಸಂಘದ 38ನೇ ಕಾಸರಗೋಡು ಜಿಲ್ಲಾ ವಾರ್ಷಿಕ ಸಮ್ಮೇಳನ ವಿವಿಧ ಕಾರ್ಯಕ್ರಮಗಳೊಂದಿಗೆ ಕಾಸರಗೋಡು ತಿರುವತ್ತು ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಜರುಗಿತು. ಸಮ್ಮೇಳನದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಸಮಾವೇಶವನ್ನು ಶಾಸಕ ಎನ್ ಎನ್ ಎಲ್ಲಿಗೊಂದು ಉದ್ಘಾಟಿಸಿದರು. ಸಾಂಸ್ಕೃತಿಕ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎನ್ ಎನ್ ಎಲ್ಲಿಕುಂದು, ಸಮುದಾಯ ಸಂಘಟನೆಗಳು ಸಮಾಜದ ಜನರ ಏಳಿಗೆಗಾಗಿ ದುಡಿಯುತ್ತಿರುವುದು ಉತ್ತಮ ಬೆಳವಣಿಗೆ. ಸಮಾಜದ ಅತ್ಯಂತ ಹಿಂದುಳಿದವರನ್ನು ಮೇಲೆತ್ತುವಲ್ಲಿ ಸಮುದಾಯ ಸಂಘಟನೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ಸ್ವಾಗತ ಸಮಿತಿ ಅಧ್ಯಕ್ಷ ಕೆ ವೇಣುಗೋಪಾಲ್ನ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಶಾಸಕ ನ್ಯಾಯವಾದಿ ಸಿ ಎಚ್ ಕುಂಜಂಬು, ಜಿಲ್ಲಾ ಪಂಚಾಯತ್ ಸದಸ್ಯ ನ್ಯಾಯವಾದಿ ಕೆ ಶ್ರೀಕಾಂತ್, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಯಶೋಧ ರಾಘವನ್, ಡಾಕ್ಟರ್ ವಿನೋದ್ ಪಿ ಮೊದಲಾದವರು ಮಾತನಾಡಿದರು. ಚಿರುಂಬಾ ಭಗವತಿ ಕ್ಷೇತ್ರದ ಅಧ್ಯಕ್ಷ ಹರೀಶ್ ಕೋಟೆಕಣಿ, ಮಹಿಳಾ ಸಮಿತಿ ಅಧ್ಯಕ್ಷೆ ಭಾರತಿ ಬಾಬು, ಸಿ ಕುಮಾರನ್, ಉಮೇಶ್ ಮುಳ್ಳೇರಿಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಳಿಕ ವೈವಿಧ್ಯಮಯ ಕಲಾ ಕಾರ್ಯಕ್ರಮಗಳು ನಡೆಯಿತು. ಬೆಳಿಗ್ಗೆ ನಡೆದ ವಾರ್ಷಿಕ ಮಹಾಸಮ್ಮೇಳನವನ್ನು ಕೇರಳ ಪದ್ಮಶಾಲಿಯ ಸಂಘದ ರಾಜ್ಯಾಧ್ಯಕ್ಷ ಆರ್ ಮೋಹನ್ ಪಿಳ್ಳೆ ಉದ್ಘಾಟಿಸಿದರು. ಸತಾಯುಷಿ ಭಟ್ಟಿಚೆಟ್ಟಿಯರ್, ರಾಜ್ಯ ಪ್ರಶಸ್ತಿ ವಿಜೇತ ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯಕ ರಮೇಶ್ ಚಂದ್ರರನ್ನು ಸಮ್ಮೇಳನದಲ್ಲಿ ಸನ್ಮಾನಿಸಲಾಯಿತು. ಮಧೂರು ಉಳಿಯತಡ್ಕದಲ್ಲಿರುವ ಐಎಡಿ ಸಂಸ್ಥೆಯ ಆಯುರ್ವೇದ ವಿಭಾಗದ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಎಂ ಗುರುಪ್ರಸಾದ್ ಅಗ್ಗಿತಾಯ ಅವರು ನೆದರ್ಲ್ಯಾಂಡಿನ ರಾಟ್ರೈಡ್ ಡ್ಯಾಮ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಲಿಂಪಡಿಮ ಸಮ್ಮೇಳನದಲ್ಲಿ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ. 4 ದಿನಗಳ ಸಮ್ಮೇಳನದಲ್ಲಿ ಅವರು ಸೆಲ್ಯುಲೈಟಿಸ್ ಮತ್ತು ಆನೆಕಾಲು ರೋಗ ಎಂಬ ವಿಷಯದಲ್ಲಿ ಪ್ರಬಂಧ ಮಂಡಿಸಲಿದ್ದಾರೆ. ಡಾಕ್ಟರ್ ಗುರುಪ್ರಸಾದ್ ಅಗ್ಗಿತಾಯ ಅವರು ಐಎಡಿಯಲ್ಲಿನ ಆನೆಕಾಲು ರೋಗದ ಸಂಯೋಜಿತ ಚಿಕಿತ್ಸೆ ಹಾಗೂ ಕೈಗಳ ಲಿಂಪೆಡಿಮಾ ಚಿಕಿತ್ಸೆಯ ಭಾಗವಾಗಿರುವ ಯೋಗ ಮತ್ತು ಪ್ರಾಣಾಯಾಮಗಳ ಪ್ರಾತ್ಯಕ್ಷಿಕೆ ಮತ್ತು ತರಬೇತಿಯನ್ನು ನೀಡಲಿದ್ದಾರೆ. ಇದರೊಂದಿಗೆ ಬೆಂಗಳೂರಿನ PES ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ತಜ್ಞ ಪ್ರೊಫೆಸರ್ ಅಶೋಕ್ ರಾಮನ್ ಕೂಡ ಐಎಡಿಯನ್ನು ಪ್ರತಿನಿಧೀಕರಿಸಲಿದ್ದಾರೆ. ನೆದರ್ಲ್ಯಾಂಡಿನಲ್ಲಿ ಈ ತಿಂಗಳ 6ರಂದು ಜರುಗುವ 8ನೇ ಅಂತಾರಾಷ್ಟ್ರೀಯ ಲಿಂಪೆಡಿಮಾ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಇವರಿಬ್ಬರು ನೆದರ್ಲ್ಯಾಂಡಿಗೆ ಸೋಮವಾರ ತೆರಳಿದ್ದಾರೆ. ಉತ್ತರ ಕೇರಳದ ಕಳಿಯಾಟ ಮಹೋತ್ಸವಗಳಿಗೆ ಭಾನುವಾರ ತೆರೆಬಿದ್ದಿದೆ. ಇನ್ನು ಮುಂದಿನ 6 ತಿಂಗಳ ಕಾಲ ದೈವಕೋಲ ನರ್ತನ ಕಲಾವಿದರುಗಳಿಗೆ ವಿಶ್ರಾಂತಿಯ ದಿನಗಳಾಗಿವೆ. ದೈವಕೋಲಗಳ ಸಮಾರೋಪದ ಅಂಗವಾಗಿ ನೀಲೇಶ್ವರದಲ್ಲಿ ಮನ್ನತ್ ಪುರತ್ ಕಾವ್ನಲ್ಲಿ ಜರುಗಿದ ಕಲಾಶೋತ್ಸವದಲ್ಲಿ ದೈವಗಳ ದರ್ಶನಕ್ಕಾಗಿ ಸಾವಿರಾರು ಮಂದಿ ತಲುಪಿದ್ದರು. ಉತ್ತರ ಕೇರಳದ ದೈವಕೋಲಗಳಿಗೆ ಇದೀಗ ತೆರೆಬಿದ್ದಿದೆ. ಮಳೆಗಾಲ ಆರಂಭಗೊಳ್ಳುವುದರೊಂದಿಗೆ ದೈವ ಕೋಲಗಳನ್ನು ಕಟ್ಟುವ ಕಲಾವಿದರುಗಳಿಗೆ ವಿಶ್ರಾಂತಿಯ ದಿನಗಳಾಗಿವೆ. ದೈವ ಕೋಲಗಳಿಗೆ ಮುಕ್ತಾಯ ಘೋಷಿಸುವುದರ ಅಂಗವಾಗಿ ನೀಲೇಶ್ವರ ಮಣ್ಣನ್ಪುರತ್ ಕಾವು ಕಲಾಶೋತ್ಸವದಲ್ಲಿ ದೈವಗಳ ದರ್ಶನ ಪಡೆಯಲು ಸಾವಿರಾರು ಮಂದಿ ಭಕ್ತಜನರು ತಲುಪಿದ್ದರು. ಆಕಾಶ ಮೇಘಾವೃತವಾಗಿದ್ದರೂ ಮಳೆ ಬಾರದಿರುವುದು ಭಕ್ತಜನರಿಗೆ ವರದಾನವಾಯಿತು. ಆದಿತ್ಯವಾರ ಬೆಳಿಗ್ಗೆ ಪಂದಿರಡಿ ಪೂಜೆಯೊಂದಿಗೆ ಪ್ರಸಿದ್ಧ ಕಲಶೋತ್ಸವಕ್ಕೆ ನಾಂದಿ ಹಾಕಲಾಯಿತು. ಬಳಿಕ ದೈವಕೋಲಧಾರಿಗಳು ಕ್ಷೇತ್ರ ನಡೆಯಲ್ಲಿ ನಿಂತು ಪ್ರಾರ್ಥಿಸಿದರು. ಮಧ್ಯಾಹ್ನ ನಂತರ ವಿಶೇಷ ಪೂಜೆಯ ಬಳಿಕ ಕಳರಿಗಳಿಂದ ಕಡಿದ ಮಡಲುಗಳನ್ನು ತಂದು ಚಪ್ಪರ ನಿರ್ಮಿಸಿದ ಬಳಿಕ ಕ್ಷೇತ್ರದ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು.
ಸಂಜೆ ನಡೆದ ಪ್ರಸನ್ನ ಪೂಜೆಯೊಂದಿಗೆ ವಿವಿಧ ದೈವಿಕ ಕಾರ್ಯಕ್ರಮಗಳು ನಡೆಯಿತು. ಚಿರುವತೂರು ಪಂಚಾಯತಿನ ಸಂಸದ್ ಆದರ್ಶ ಗ್ರಾಮ ಯೋಜನೆಯ ದ್ವಿತೀಯ ಹಂತದ ಕೆಲಸಗಳಿಗೆ ಚಾಲನೆ ದೊರೆಯಿತು. ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿದರು. ಚಿರುವತೂರು ಪಂಚಾಯತ್ ಆದರ್ಶ ಗ್ರಾಮ ಯೋಜನೆ ಅಂಗವಾಗಿ ಜಿಲ್ಲೆಯ ಅಧಿಕಾರಿಗಳ ಸಭೆ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿದರು. കൃഷിയുമായി ബന്ധപ്പെട്ട് ചെയ്യാൻ കഴിയുന്നുണ്ട്. ആരോഗ്യരംഗം ഇന്ന് വളരെ വളരെ പ്രധാനപ്പെട്ടതാണ്. നമുക്കറിയാം ജില്ലകളിൽ കൂടെ സഞ്ചരിക്കാൻ തന്നെ ആളുകൾ അത്തരം ഒരുപാട് ഒരു ജില്ലയുടെ പ്രശ്നമല്ല, പൊതുവായി തന്നെ നമ്മൾ എടുക്കേണ്ട ഏറ്റവും പ്രധാനപ്പെട്ട വിഷയമായിട്ട് ആരോഗ്യരംഗം നമ്മൾ എടുക്കേണ്ടത്. ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯರ ಅಧ್ಯಕ್ಷತೆ ವಹಿಸಿದ್ದರು. ಬೆವಿನ್ ಜೋನ್ ವರ್ಗೀಸ್ ಯೋಜನೆಯನ್ನು ವಿವರಿಸಿದರು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ವಿ ಪಿ ಜಾನಕಿ, ವಿ ಕೆ ದಿಲೀಪ್, ಟಿ ವಿ ಪ್ರಭಾಕರನ್, ಸಿ ವಿ ಪ್ರಮೀಳಾ, ಕೆ ನಾರಾಯಣನ್, ವಿ ಚಂದ್ರನ್, ಕೆ ವಿ ಕುಂಜಿರಾಮನ್ ಮಾತನಾಡಿದರು. ಸಂಸದರ ಶಿಫಾರಸಿನಂತೆ ಚಿರುವತೂರು ಪಂಚಾಯತನ್ನು ಆದರ್ಶ ಗ್ರಾಮ ಯೋಜನೆಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಕೇಂದ್ರ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿ ಪಂಚಾಯತಿ ಅಭಿವೃದ್ಧಿ ಖಾತರಿಪಡಿಸುವ ಉದ್ದೇಶದೊಂದಿಗೆ ಯೋಜನೆ ಜಾರಿಗೊಳಿಸಲಾಗುವುದು. ಇದರ ಅಂಗವಾಗಿ ಪಂಚಾಯತ್ನಲ್ಲಿ ಪ್ರಾಥಮಿಕ ಸಮೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಕಾಸರಗೋಡು ಜಿಲ್ಲೆಯ ಕವ್ವಾಯಿ ಕಾಲುವೆಯನ್ನು ಸಂರಕ್ಷಿಸುವುದರ ಅಂಗವಾಗಿ ಹುರಿಹಗ್ಗದಿಂದ ನಿರ್ಮಿಸಿದ ಚಾಪೆಗಳನ್ನು ಹಾಕಲಾಗುತ್ತಿದೆ. 350 ಮೀಟರ್ಗಳಷ್ಟು ಉದ್ದದ ಹುರಿಹಗ್ಗ ನಿರ್ಮಿತ ಭೂ ವಸ್ತ್ರವನ್ನು ಕಾಲುವೆಯ ಇಬ್ಬದಿಗಳಲ್ಲಿ ಹಾಸಲಾಗುತ್ತಿದೆ. ಕವ್ವಾಯಿ ಕಾಲುವೆಯ ಸಂರಕ್ಷಣೆಯ ಅಂಗವಾಗಿ ಹುರಿಹಗ್ಗ ನಿರ್ಮಿತ ಭೂವಸ್ತ್ರವನ್ನು ಹಾಸಲಾಗುತ್ತಿದೆ. ಈ ಕಾಲುವೆಯ ಕೆಸರನ್ನು ತೆಗೆದು ಎರಡೂ ಬದಿಗಳಲ್ಲಿ ಹುರಿಹಗ್ಗದ ಚಾಪೆಯನ್ನು ಹಾಸಿ ಮೊಳೆಗಳಿಂದ ಅದನ್ನು ಗಟ್ಟಿಯಾಗಿ ನಿಲ್ಲುವಂತೆ ಮಾಡಲಾಗುತ್ತಿದೆ. ಮಾಲಿನ್ಯಗಳು ಬರದ ರೀತಿಯಲ್ಲಿ ಎತ್ತರಕ್ಕೆ ಬಂಡು ನಿರ್ಮಿಸಿ ಈ ಹುರಿಹಗ್ಗ ವಸ್ತ್ರವನ್ನು ಹಾಸಲಾಗುತ್ತಿದೆ. ಉಪ್ಪು ನೀರು ಕೃಷಿ ಸ್ಥಳಗಳಿಗೆ ಹತ್ತದಂತೆ ತಡೆಯುವುದಕ್ಕೂ ಇದು ಸಹಕಾರಿಯಾಗುವುದು. 35 ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಮಿಕರು ಈ ಹುರಿಹಗ್ಗ ಚಾಪೆ ಹಾಸುವ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. വലിയറമ്പ് പഞ്ചായത്തിലെ 2 വാർഡിൽ എടിലക്കാട്ടിൽ കൃഷിയിടങ്ങളിലേക്ക് ഉപ്പുവെള്ളം കയറുന്നത് തടയാൻ വേണ്ടി കയർഭൂ വസ്ത്രം ചെയ്യുന്നതാണ്. ഇത് പുഴ സംരക്ഷണത്തിനും ഭൂമി സംരക്ഷണത്തിനും വേണ്ടിയിട്ടാണ് ചെയ്യുന്നത്. 1156 തൊഴിൽ ദിനങ്ങളിൽ 35 തൊഴിലാളികൾ വീതം ദിവസം പണിയെടുക്കുന്നുണ്ട്. ഉദ്യോഗ ഖാത്രി യോജനയടിയിൽ 500,000 രൂപയും ഈ കെലസക്കായി മഞ്ജൂർ മാഡലാഗിദി. ಸಪರ್ಯ ಸಾಂಸ್ಕೃತಿಕ ಸಮಿತಿಯ ಪ್ರಾಂತ್ಯ ಸಮಿತಿ ನೀಡುವ ಪ್ರಥಮ ಮಾಧ್ಯಮ ಪುರಸ್ಕಾರಕ್ಕೆ ಮಾತೃಭೂಮಿ ಪತ್ರಿಕೆಯ ಕಣ್ಣೂರು ಬ್ಯೂರೋ ಮುಖ್ಯಸ್ಥ ಕೆ ಬಾಲಕೃಷ್ಣನ್ ಮತ್ತು ಮನೋರಮಾ ನ್ಯೂಸ್ ಚಾನೆಲ್ನ ನಿರ್ದೇಶಕ ಜಾನಿ ಲುಕಾಸ್ ಪಾತ್ರರಾಗಿದ್ದಾರೆ. ಜೂನ್ 6 ವ್ಯಾಪಾರ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪುರಸ್ಕಾರ ಪ್ರದಾನಿಸಲಾಗುವುದು. ಮಾಧ್ಯಮ ರಂಗದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ್ದಕ್ಕಾಗಿ ಇವರಿಬ್ಬರನ್ನು ಪುರಸ್ಕಾರಕ್ಕಾಗಿ ಆಯ್ಕೆ ಮಾಡಲಾಯಿತೆಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಜೂನ್ 6 ಕಾಂಜಂಗಾಡು ವ್ಯಾಪಾರ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಪುರಸ್ಕಾರಗಳನ್ನು ಪ್ರದಾನಿಸಲಾಗುವುದು. ಪುರಸ್ಕಾರಗಳು ಪತ್ರ ಮಾಧ್ಯಮ ಪುರಸ್ಕಾರ ಲಭಿಸಿರುವುದು ಮಾತೃಭೂಮಿಯುಡೆ ಮುದರ್ನ ಪತ್ರ ಪ್ರಮುಖನು ಕಣ್ಣೂರ್ ಬ್ಯೂರೋ ಚೀಫುಮಾಯಿಟ್ಟುಳ್ಳ ಶ್ರೀ ಕೆ ಬಾಲಕೃಷ್ಣನ್ ಅವರುಗಳಾಗಿ. ಅದುಪೋಲೆ ತನ್ನ ದೃಶ್ಯ ಮಾಧ್ಯಮ ಪುರಸ್ಕಾರ ಲಭಿಸಿರುವುದು ಮನೋರಮ ನ್ಯೂಸ್ ಚಾನೆಲ್ ಡೈರೆಕ್ಟರ್ ശ്രീ ജോണി ലൂക്കോസ് അവർക്കാണ്. മറ്റൊരു പുരസ്കാരമുള്ളത് കേരളത്തിലെ അധ്യാപകരിൽ നിന്നും തെരഞ്ഞെടുക്കപ്പെട്ട് മത്സരം നടത്തിയത്. ಹಲವು ವರ್ಷಗಳಿಂದ ನೀರು ಹರಿಯುವುದು ನಿಂತಿದ್ದ ಕಾಸರಗೋಡು ಕೊಳವಾಯಲ್ ತೋಳು ಮತ್ತೆ ಪುನಶ್ಚೇತನಗೊಂಡಿದೆ. ಇದರೊಂದಿಗೆ 10 ಎಕರೆಗಳಷ್ಟು ಬರುವ ಕೊಳವಾಯಲ್ ಗದ್ದೆಗಳಲ್ಲಿ 3ನೇ ಬೆಳೆಗೆ ಕೃಷಿಕರು ತಯಾರಿ ನಡೆಸುತ್ತಿದ್ದಾರೆ. 22 ಕೆಸರು ಪ್ಲಾಸ್ಟಿಕ್ ಮಾಲಿನ್ಯಗಳಿಂದ ತುಂಬಿಕೊಂಡಿರುವ ಈ ತೋಳನ್ನು ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ದುರಸ್ತಿಪಡಿಸಲಾಯಿತು. 2 ವಾರಗಳ ಕಾಲ ಉದ್ಯೋಗ ಖಾತರಿ ಯೋಜನೆಯ 50 ಕಾರ್ಮಿಕರು ನಡೆಸಿದ ಶುಚೀಕರಣದ ಫಲವಾಗಿ ಈ ತೋಡಿನಲ್ಲಿ ಮತ್ತೆ ನೀರು ಹರಿದು ಹೋಗತೊಡಗಿದೆ. ಕಾರ್ಮಿಕರೊಂದಿಗೆ ಸ್ಥಳೀಯ ನಿವಾಸಿಗಳು ಕೂಡ ಸೇರಿ ಈ ತೋಡಿನಲ್ಲಿ ತುಂಬಿಕೊಂಡಿದ್ದ ತ್ಯಾಜ್ಯ ಮಾಲಿನ್ಯಗಳನ್ನು ಮತ್ತು ಕೆಸರನ್ನು ತೆರವುಗೊಳಿಸಲಾಯಿತು. ಇದರೊಂದಿಗೆ ಅಜಾನೂರು ಪಂಚಾಯತ್ನ ಚಿತ್ತಾರಿಯ ಕೊಳವಯಲ್ ತೋಡಿನಲ್ಲಿ ಮತ್ತೆ ನೀರು ಹರಿದು ಹೋಗತೊಡಗಿದೆ. ಇದರ ಪರಿಣಾಮವಾಗಿ ಗ್ರಾಮದ ಜನರು 3ನೇ ಭತ್ತ ಕೃಷಿ ನಡೆಸಲು ಉತ್ಸುಕರಾಗಿದ್ದಾರೆ.
ಈ ತೋಡನ್ನು ಸ್ವಚ್ಛಗೊಳಿಸಲು ಗ್ರಾಮ ಪಂಚಾಯತ್ 5 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ಇದರ ಮುಂದುವರಿಕೆಯಾಗಿ ತೋಡಿನ ಬದಿಗಳಲ್ಲಿ ಹುರಿಹಗ್ಗದ ಚಾಪೆಗಳನ್ನು ಹಾಕಲಾಗುತ್ತಿದೆ. ഞങ്ങൾ ಈ ಪ್ರದೇಶತೆ ഇനി മറ്റ് മേഖലകളിലേക്ക് വീടും പരിസരവും പിന്നെ വരുന്ന മേഖലകളിലേക്കുള്ള മാലിന്യങ്ങളെല്ലാം മുക്തമാക്കാനുള്ള ശ്രമത്തിലേക്ക് ഞങ്ങൾ നീങ്ങും. ഇത് മറ്റ് പ്രദേശങ്ങളിലെ ആളുകൾക്കും ഒരു വഴികാട്ടിയാവട്ടെ. ഈ ഇതേപോലെയുള്ള ശുദ്ധജലം ശേഖരിക്കാൻ ആവശ്യമായ സംവിധാനങ്ങളിലേക്ക് മറ്റ് പ്രദേശങ്ങളിലെ ആളുകളും മുന്നിട്ടിറങ്ങണം എന്നുള്ള ഒരു അഭ്യർത്ഥന ഞങ്ങൾ ഈ പ്രവൃത്തിയിലൂടെ കാണിച്ചു കൊടുക്കുകയാണ്. 1 കിലോമീറ്റർ ഉദ്ദത ഈ തോടികെ 3,300 ചതുര മീറ്റർ ഭൂവസ്ത്രവന്നു ഹാസലാകുത്തിതെ. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಿಪಿಎಂ ಪಕ್ಷದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ. ಹಸಿರು ಕೇರಳ ಮಿಷನ್ ಅಭಿಯಾನದ ಅಂಗವಾಗಿ ಪ್ರಾದೇಶಿಕ ಮಟ್ಟದಲ್ಲಿ ಹೊಳೆ ತೋಡು ಕೆರೆಗಳ ನಿರ್ಮಲೀಕರಣ. ಆಸ್ಪತ್ರೆಗಳ ಸಹಿತ ಸಾರ್ವಜನಿಕ ಸಂಸ್ಥೆಗಳ ಪರಿಸರ ಶುಚೀಕರಣ. ಗ್ರಾಮ ಕಚೇರಿಗಳು ಚುರುಕುಗೊಳ್ಳುವಾಗ ಜನರೊಂದಿಗಿನ ಉದ್ಯೋಗಸ್ಥರ ಸಂಬಂಧ ಉತ್ತಮಗೊಳ್ಳುವುದು. ಕೋಡಂಬೇಳೂರು ಪಂಚಾಯತ್ನಲ್ಲಿ ನೂತನ ಗ್ರಾಮಾಧಿಕಾರಿ ಕಚೇರಿ ಕಟ್ಟಡ ಉದ್ಘಾಟಿಸಿ ಸಚಿವ ಇ ಚಂದ್ರಶೇಖರನ್ ಹೇಳಿಕೆ. 1,65,00,000 ವೆಚ್ಚದಲ್ಲಿ ಕಾಮಗಾರಿ ನಡೆಸಿದ ಕಯ್ಯಾರು ಪರಂಬಳ ಜೋಡುಕಲ್ಲು ರಸ್ತೆ ಒಂದೇ ವರ್ಷದಲ್ಲಿ ಸಂಪೂರ್ಣ ಕೊಚ್ಚಿ ಹೋಗಿ ಜನರು ವಾಹನಗಳಿಗೆ ಸಂಚಾರಕ್ಕೆ ತೊಡಕು. ಮಳೆ ಬಂದಲ್ಲಿ ತೋಡಿನಂತಾಗುವ ಈ ರಸ್ತೆಗೆ ಮುಕ್ತಿ ಯಾವಾಗ? ಗೆರಟೆಯಿಂದ ಅಪೂರ್ವ ಆಕರ್ಷಕ ವಸ್ತುಗಳನ್ನು ನಿರ್ಮಿಸುವ ಬಾಲಕ. ನಗರದ ಅಡ್ಕತ್ತಬೈಲು ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಶ್ರೀಜಿತ್. ಸಾಧನೆಗೆ ತಲೆದೂಗಿದ ನಾಗರಿಕರು ಅಧ್ಯಾಪಕರು. ದೈವ ನರ್ತನದಲ್ಲೂ ಎತ್ತಿದ ಕೈ ಈತನದ್ದು. ಮಂಜೇಶ್ವರ ಕುಂಜತ್ತೂರು ದಾರುಲ್ ಸಲಾಂ ಸಲಾಫಿ ಜಮಾ ಮಸೀದಿ ಮದ್ರಸಾ ಸೊಸೈಟಿ ಅಧೀನದಲ್ಲಿ ದಾರುಲ್ ಐಮನ್ ವಿದ್ಯಾ ಕೇಂದ್ರದ ಸಹಕಾರದಲ್ಲಿ ದಾರುಲ್ ಸಲಾಂ ಫ್ರೀ ಸ್ಕೂಲ್ ಆರಂಭ. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ.